स्वागत है आपका बी न्यूज नेशन में। मैं हूं आबिद हुसैन शेख। बस कंडक्टर की ईमानदारी लौटाई सुहाग की निशानी। मंगलसूत्र सुहागन के लिए सुहाग की निशानी माना जाने वाला 60,000 कीमत वाला सोने का जेवर हैदराबाद से बीजापुर केस आरटीसी बस संख्या KA28F2078 में हरीश जकपनवर की पत्नी यात्री रात का सफर करके सुबह बीजापुर पहुंची। बस को बीजापुर के डिपो नंबर 1 में ले जाकर जब सफाई करने कंडक्टर श्रीधर विनायक पवार पहुंचे तो देखा कि मंगलसूत्र पड़ा हुआ है, तो उसको लेकर अपने ईमानदारी का सबूत देते हुए मंगलसूत्र ढूंढते हुए आने वालों के इंतजार में रहे। जब गुम हुए जेवर की तलाश में पति पहुंचे तो मंगलसूत्र को वापस लौटाकर मानवता की मिसाल कायम की कंडक्टर पवार ने। इनकी ईमानदारी की प्रशंसा करते हुए बहुमान दिया महिला के पति ने। इससे पहले भी 2 मर्तबा यात्रियों का लाखों का पैसा लौटा कर ईमानदारी का सबूत दिया है कंडक्टर पवार ने। ಹೈದರಾಬಾದಿಂದ ಬಿಜಾಪುರಿಗೆ ನಾನು ಮತ್ತು ನನ್ನ ಮಿಸ್ಸಸ್ ಮತ್ತು ಮಗಳ ಜೊತೆ ನಾವು ಪ್ರಯಾಣ ಮಾಡ್ತಿದ್ವಿ. ಬೆಳಗ್ಗೆ 5:30 ಸುಮಾರು ಕಾಮತ್ ಹೋಟೆಲ್ ಹತ್ರ ನಮ್ಮ ಮನೆ ಹತ್ರ ನಾವು ಇಳ್ಕೊಂಡ್ವಿ. ಮನೆಗೆ ಹೋದ ತಕ್ಷಣ ಬೆಳಗ್ಗೆ ಹೋದ ತಕ್ಷಣ 2 ತಾಸು ಗಂಟೆ ಮತ್ತೆ ಹೋಗಿ ಮಲಗಿದ ಮೇಲೆ ನಮ್ಗೆ ಗೊತ್ತಿರಲಿಲ್ಲ ಚೈನ್ ಕಳೆದದ್ದು. ಅದಾದ್ಮೇಲೆ ಎದ್ದ ಮೇಲೆ ಚೈನ್ ಮಿಸ್ ಆಗೈತೆ ಅಂತ ನನ್ನ ಮಿಸ್ಸಸ್ ಹೇಳಿದ ಮೇಲೆ ಮನೆಯಲ್ಲೇ ಹುಡುಕಿದ್ವಿ. ಹುಡುಕಿದ ಮೇಲೆ ಮನೆಗೆ ಎಲ್ಲೂ ಸಿಗಲಿಕ್ಕೆ ನಾನು ನಿನ್ನೆ ರಾತ್ರಿ ಅವರು ಕಂಡಕ್ಟರ್ ನನಗೆ ಫೋನ್ ಮಾಡಿದ್ದಕ್ಕೆ ನನ್ನ ಕಡೆ ಅವ್ರ ನಂಬರ್ ಇತ್ತು. ಒಂದ್ಸಲ ಕೇಳೋಣ ಅಲ್ಲಿ ಅಂತಂದು ಅವ್ರಿಗೆ ನಾ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು ಒಂದೇ ಮಾತನ್ನ ಸರ್ ಸಿಕ್ಕೈತಿ ಬಂದ್ಬಿಡ್ರಿ ನೀವು ಇಲ್ಲಿ KSRTC ಘಟಕ ಒಂದಕ್ಕೆ ಬರ್ರಿ ಅಂತ ನನ್ನ ಫೋನ್ ಹೇಳಿದ ತಕ್ಷಣ ನಾ ಇಲ್ಲಿ ಬಂದೆ ರೀ. ಬಂದ್ಮೇಲೆ ಅವ್ರು ಎಲ್ಲರೂ ಅವರ ಪೂರ ಇದು ಸಿಬ್ಬಂದಿ ವರ್ಗದ ಜೊತೆ ನಮಗೆಲ್ಲ ಅದನ್ನು ಕೊಟ್ಟರು, ವಾಪಸ್ ಕೊಟ್ಟರು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂತದ್ರಾಗಿ ಇಂಥ ದಿವಸದಲ್ಲಿ ಇಂಥ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಕಂಡಕ್ಟರ್ ಇರೋದು ನಮ್ಮೆಲ್ಲರ ಹೆಮ್ಮೆ, ಮತ್ತು ಅದು ಒಂದು KSRTCಗೂ ಅವರೊಂದು ಹೆಮ್ಮೆ. ಅದಕ್ಕೆ ಚೈನ್ ಸಿಕ್ಕಿದ್ದಕ್ಕೆ ನಮಗೆ ಸಿಕ್ಕಾಗ ಸಂತೋಷ ಆಗೈತೆ. ಆಮೇಲೆ ಒಂದು ಸಂತೋಷನಾಗಿದ್ದ ಒಂದು ಹೆಮ್ಮೆ ಅನ್ಸಾಗತ್ತೆ. ಎಷ್ಟಿತ್ತು ರೀ ಬಂಗಾರ? ಅದು 2 ತೊಲೆ ಇತ್ತು ಸರ್, 2 ತೊಲೆ 50,000 ಇತ್ತು ರೀ. 60,000 65,000 ಆಗ್ತದೆ ರೀ. ಇನ್ನು ಏನು ಅನ್ಸತ್ತೆ ರೀ ಅವ್ರ ಬಗ್ಗೆ? ಒಂದು ಹೆಮ್ಮೆ ಅನ್ಸತ್ತೆ ರೀ, ಒಂದು ಸಂತೋಷನ ಜೊತೆ ಒಂದು ಹೆಮ್ಮೆ ಐತಿ. ಇಂಥ ಪ್ರಾಮಾಣಿಕ ಮಂದಿ ನಮ್ಮ ಜೊತೆ ಏನೋ ಅದಾರ ಅಂತ. ನಿಮ್ಮ ಹೆಸರು ಸರ್? ಹರೀಶ್ ಜಕ್ಕಪ್ಪನ. ಕಾಮತ್ ಹೋಟೆಲ್ ಅಂತ ನಾವು ಹೇಳ್ಕೊಂಡೋದ್ರು. ಪುನಃ ನಾನದ ಒಳಗಡೆ ಮಂದ್ಕೊಂಡಿದ್ದೆ, ಪ್ಯಾಸೆಂಜರ್ಗೆ ಎಬ್ಬಿಸ್ಲಿಕ್ಕೆ ಅಂತ ಒಳಗೆ ಹೋಗಿದ್ದೆ. ಅವಾಗ ತಿರ್ಗಾ ಬರೋ ಮುಂದೆ ಕಾಲಿನಲ್ಲೇ ಚೈನ್ ಬಿದ್ದಿತ್ತು. ಅದನ್ನು ಇಟ್ಕೊಂಡೆ, ಯಾರೇ ಫೋನ್ ಅಂತ ಮಾಡ್ತಾರೆ ಅಂತ ವೇಟ್ ಮಾಡಿದೆ. ಆದರೆ ಯಾರೂ ಬರಲಿಲ್ಲ. ನಾನು ಡಿಪೋದಾಗ ಹೋಗಿಸಿದ್ದೆ. ತಿರ್ಗಾ ಮನೆಗೆ ಹೋಗಿ ಸ್ನಾನ ಮಾಡಿ ಬರುವಾಗ ಅವರು ಒಂದು ಫೋನ್ ಬಂತು. ಅವ್ರಿಗೆ ಏನಾದ್ರು ಗಾಡಿ ಒಳಗೆ ಚೈನ್ ಹುಡುಕಾಡ್ಬೋದ ಅಂತ ಕೇಳಿದರು. ನಾನದ್ರೆ ನನಗೆ ಸಿಕ್ಕಿದ್ದದ, ನೀವು ಡಿಪೋಗೆ ಬರ್ರಿ, ನಮ್ಮ ಸೈಬರ್ ಸಂರಕ್ಷಣೆ ಕೊಡ್ತೀನಿ ಡಿಪೋ ಮನೇಜರ್ ಹತ್ರ. ನಮ್ಮ ಡಿಪೋದಲ್ಲಿ ಬರೀ 1 ನಂಬರ್ ಘಟಕಕ್ಕೆ ಇಷ್ಟು ಹೇಳಿ ಅವರಿಗೆ ಸೈಬರ್ ಸಂಬಂಧದಲ್ಲೇ ಅವ್ರ ಹತ್ರ ವಾಪಸ್ ಇಟ್ಟು. ಏನಂದ್ರೆ ಅವರು ವಾಪಸ್ ಕೊಟ್ಟಮೇಲೆ ಅವರು ಧನ್ಯವಾದ ಹೇಳಿದ್ದಾರೆ. ನಿಮ್ಗೆ ಹೆಂಗೆ ಅನಿಸುತ್ತೆ? ನಮಗೂ ತುಂಬ ಸಂತೋಷ ಅನಿಸಿ. ಹೌದ್ರಿ. ನಿಮ್ಮ ಹೆಸರು? ಶ್ರೀಧರ್ ವಿನಾಯಕ್ ಪವಾರ್. ಘಟಕ ಏನು ಕೆಲಸ ಮಾಡ್ತಾರೆ? ಘಟಕ 1. ರೈಟ್. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है. हमारे पास अच्छे से अच्छी क्वालिटी भी है और कम से कम क्वालिटी का रेंज भी है. फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं.
और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।